वेलकम बैक टू स्वाति संजय कन्नड यूट्यूब चैनल इवत्तिन रेसिपी नम्मने स्टाइल सांबार सो नानु तोगरी बेळे मैसूर बेळे तगोंडिदीनि तरकारी निमगे यावुदु बेको आ तरकारी तगोळ्ळि नन्न मनेयल्लि इरुवंत तरकारी तगोंडिदीनि सो अदु ओग्रणेगे ईरुळ्ळि एरडु टमोटो तगोंडिदीनि सांबार ईरुळ्ळि ओंदु तगोंडिदीनि हुणसेहण्णु माडोदक्के एण्णे ನಾನು ಸಾಂಬಾರ್ ಪುಡಿ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಖಾರದ ಪುಡಿ 1 ಟೇಬಲ್ ಸ್ಪೂನು ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ದೀನಿ ಇದೆಲ್ಲ ಬೇಕು ಸಾಂಬಾರ್ ಮಾಡೋದಕ್ಕೆ ಸೊ ನೆಕ್ಸ್ಟ್ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಫ್ರೈ ಅಥವಾ ಪಲ್ಯ ಏನಾದರೂ ಹೇಳ್ಬೋದು ಸೊ ಒಗ್ಗರಣೆಗೆ ಸಾಸಿವೆ ಪಲ್ಯಕ್ಕೆ ಈರುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಿದ್ದೀನಿ ಸೊ ಏನಿಲ್ಲ ಸಿಂಪಲ್ ಒಗ್ಗರಣೆ ಅಷ್ಟೇನೇ ನಾನು ಆ ಕಡೆ ಪಲ್ಯಗೂ ಒಗ್ಗರಣೆ ಹಾಕ್ತಾಯಿದ್ದೀನಿ ಎರಡನ್ನೂ ಒಟ್ಟಿಗೆ ಮಾಡ್ತಿದ್ದೀನಿ ಸೊ ಸಾಸಿವೆ ನಾವೇನು ತೊಗೊಂಡಿದ್ರಿ ಟಮಾಟ ಈರುಳ್ಳಿ ಕರಿಬೇವು ಅದು ಒಗ್ಗರಣೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನು ಸೊ ಎಸ್ ಈ ಕಡೆಯೂ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕೊತಾಯಿದ್ದೀನಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಅಷ್ಟೇ ಪಲ್ಯಕ್ಕೆ ಒಗ್ಗರಣೆ ನಾನು ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಈ ಕಡೆ ನಮ್ಮ ಸಾಂಬಾರ್ ರೆಸಿಪಿನೂ ಆಗ್ತಾಯಿದೆ ಅದನ್ನು ಚೆನ್ನಾಗಿ ಫ್ರೈ ಆಗ್ತಿದೆ ಸೊ ಅದಕ್ಕೆ ನಾನು ತೊಗೊಂಡಿರೋಂಥ ತರಕಾರಿ ಹಾಕ್ತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ತೊಗೊಂಡಿರೋ ತರಕಾರಿನ ಹಾಕಿದ್ದೀನಿ ಸೊ ಅದೆಲ್ಲ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಆ ಎಣ್ಣೆಗೆ ಆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಕಡೆ ಪಲ್ಯಗೆ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆನ ಹಾಕ್ಕೊಂಡು ಸಾಫ್ಟಾಗಿ ಬೇಯಿಸ್ಕೊತೀನಿ ಈರುಳ್ಳಿ ಚೆನ್ನಾಗಿ ಆಲೂಗಡ್ಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಹಾಕಿ ಈ ಕಡೆ ನಮ್ಮ ಸಾಂಬಾರ್ ರೆಸಿಪಿ ಈ ಕಡೆ ಸಾಂಬಾರ್ಗೆ ಸೊ ಎಸ್ ನಮ್ಮ ಸಾಂಬಾರ್ಗೆ ನಾನು ತೊಗೊಂಡಿರೋಂಥ ಖಾರದ ಪುಡಿ ಧನಿಯ ಪುಡಿ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮೂರು ವಿಜಿಲ್ಗೆ ಕೂಗಿಸ್ಕೊತೀನಿ ಎಸ್ ಮೂರು ವಿಜಿಲ್ ಆದರೆ ನಮ್ಮ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ ಖಂಡಿತ ಸಿಂಪಲ್ ಸಾಂಬಾರ್ ರೆಸಿಪಿ ನೀವು ಟ್ರೈ ಮಾಡ್ಬೋದು ಸೊ ಈ ಕಡೆ ನಮ್ಮ ಪಲ್ಯ ಚೆನ್ನಾಗಿ ಸಾಫ್ಟಾಗಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಅದು ಬೆಂದಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಸ್ ನಮ್ಮ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ ನೋಡಿ ಸೂಪರಾಗಿದೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್